ಹುಲಿ ಉಗುರಿನ ಪೆಂಡೆಂಟ್ ಹೊಂದಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಡಿಎಫ್ಒ ಶಂಕರ್ ಕಲ್ಲೋಳಿಕರ್, ಎಸಿಎಫ್ ಸುರೇಶ್ ತೇಲಿ ನೇತೃತ್ವದ ಅರಣ್ಯಾಧಿಕಾರಿಗಳ ತಂಡ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಭೇಟಿ ನೀಡಿದೆ. ಶೋಧದ ನಂತರ ಪತ್ತೆಯಾದ ಪೆಂಡೆಂಟ್ ಅನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಶೋಧದ ಸಮಯದಲ್ಲಿ ಸಚಿವರು ಹಾಗೂ ಅವರ ಪುತ್ರ ಮನೆಯಲ್ಲಿರಲಿಲ್ಲವಾದರೂ ನಂತರ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಪೆಂಡೆಂಟ್ ನೈಜ ಹುಲಿ ಉಗುರಿನದ್ದಲ್ಲ, ಅದೊಂದು ಪ್ಲಾಸ್ಟಿಕ್ ಪೆಂಡೆಂಟ್, ಮದುವೆ ಸಂದರ್ಭದಲ್ಲಿ ಉಡುಗೊರೆಯಾಗಿ ಸಿಕ್ಕಿದೆ ಎಂದು ವಿವರಣೆ ನೀಡಿದ್ದಾರೆ. ಬಂದಿದ್ದಾರೆ ಅವರು ಚೆಕ್ ಮಾಡಲಿ, ನಾನು ನಮ್ಮ ಬೀಗರು ಬಂದಿದ್ರು, ಸೊ ನಿನ್ನೆ ಮನೇಲಿ ಒಂದು ಕಾರ್ಯಕ್ರಮ ಇತ್ತು, ಈಗ ಅವ್ರನ್ನ ಕಳಿಸ್ಬಂದು ಅವರು ಏನು ಕೇಳ್ತಾರೋ ಅದನ್ನ ತೋರಿಸ್ತೀನಂತೆ. ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ದದು, ಮದುವೆ ಟೈಮ್ನಲ್ಲಿ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಂಥದ್ದು. ಸೊ ಅದಕ್ಕಿಂತ ಮುಂಚೆನೂ ಒಂದು ಅವನ ಹತ್ರ ಇತ್ತು, ಅದು ಕೂಡ ಮುಂಚೆ ಚಿಕ್ಕವರಿದ್ದಾಗ ಖಾನಾಪುರದಲ್ಲಿ ತಮಗೆಲ್ಲ ಗೊತ್ತಿದೆಯಲ್ಲ, ಸೊ ಅಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ದು ಮಾಡಿಸ್ಕೊಂಡಿದ್ದ ಅವನು. ಸೊ ಇಷ್ಟೇ, ಇದನ್ನು ಬಿಟ್ಟು ಈಗ ಎಲ್ಲಿ ಒರಿಜಿನಲ್ ಎಲ್ಲಿ ಸಿಕ್ಕುತ್ತೆ ಹೇಳ್ರಿ, ಸಿಕ್ಕುತ್ತಾ ಈಗೆಲ್ಲಾದರೂ ಒರಿಜಿನಲ್? ನೋಡಿ, ಒರಿಜಿನಲ್ ಇದ್ದರೆ ಅದನ್ನು ಅವ್ರು ಚೆಕ್ ಮಾಡ್ತಾರೆ, ಒರಿಜಿನಲ್ ಈಗ ಸಿಗೋದೇ ಇಲ್ಲ. ಮೊದಲನೇದಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ, ಅದ್ರ ಸಂತತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಈಗೇನು ಒಂದು ಅಭಿಯಾನ ಇದೆ, ನಡೀತಾ ಇದೆ, ಈ ಅಭಿಯಾನಕ್ಕೆ ಸಂಪೂರ್ಣವಾಗಿ, ಯಾಕಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು ನಾವು, ನಾನಾಗಲಿ, ನನಗೂ ಒಂದೇ ಕಾನೂನು, ನಿಮಗೂ ಒಂದೇ ಕಾನೂನು, ಸಾಮಾನ್ಯ ಜನರಿಗೂ ಒಂದೇ ಕಾನೂನು. ಸೊ ನಮಗೆ ನಮ್ಮ ರಾಷ್ಟ್ರೀಯ ಪ್ರಾಣಿಯ ಸಂತತಿ ಉಳಿಬೇಕು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಅಲ್ಲದೆ ಅರಣ್ಯಾಧಿಕಾರಿಗಳ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಭೇಟಿಯ ಬಗ್ಗೆ ಮಾಹಿತಿ ನೀಡಿದ ಡಿಎಫ್ಒ ಶಂಕರ್ ಕಲ್ಲೋಳಿಕರ್, ಹುಲಿ ಉಗುರು ಇರುವ ಪೆಂಡೆಂಟ್ ವಶಕ್ಕೆ ಪಡೆಯಲಾಗಿದ್ದು ಎಫ್ಎಸ್ಎಲ್ಗಾಗಿ ಬೆಂಗಳೂರಿಗೆ ಕಳುಹಿಸಲಾಗುತ್ತದೆ, ನಂತರ ಉಗುರು ಸತ್ಯಾಸತ್ಯತೆ ಕುರಿತು ಮಾಹಿತಿ ಬರಲಿದೆ ಎಂದು ಹೇಳಿದರು. ಹೀಗಾಗಿ ಎಫ್ಎಸ್ಎಲ್ ವರದಿಯ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದ್ದು ಅದು ಬಂದ ನಂತರವೇ ಪೆಂಡೆಂಟ್ನ ಸತ್ಯ ಹೊರಬೀಳಲಿದೆ. ಇತ್ತ ಹುಬ್ಬಳ್ಳಿಯಲ್ಲಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮಠವರ ನಿವಾಸಕ್ಕೂ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಜತ್ ಉಳ್ಳಾಗಡ್ಡಿ ಮಠ ಅವರನ್ನ ವಿಚಾರಣೆಗೆ ಒಳಪಡಿಸಿ ಪೆಂಡೆಂಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ರಜತ್ ಉಳ್ಳಾಗಡ್ಡಿ ಮಠ ಅವರು ಕೂಡ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎರಡೂ ಪೆಂಡೆಂಟ್ಗಳನ್ನು ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗುತ್ತಿದ್ದು ವರದಿ ಬಂದ ನಂತರವೇ ಪೆಂಡೆಂಟ್ಗಳ ಸತ್ಯ ಹೊರಬೀಳಲಿದೆ. ರೈಟ್ ಕ್ಲಿಕ್ ನ್ಯೂಸ್, ಬೆಳಗಾವಿ ಹಾಗೂ ಹುಬ್ಬಳ್ಳಿ.